ಇನ್ನು ಕರ್ನಾಟಕ ತಮಿಳುನಾಡು ಎ ಟೀಮ್ ಬಿ ಟೀಮ್ ಆಗ ಹೋಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡಿಕಾರಿರೋದು ಕರ್ನಾಟಕ ತಮಿಳುನಾಡು ಎ ಟೀಮ್ ಬಿ ಟೀಮ್ ಆಗ ಹೋಗಿವೆ ಎಲ್ಲ ಒಂದೇ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡಿಕಾರಿದ್ದಾರೆ ಇನ್ನು ಇಂಡಿಯಾ ಪಕ್ಷದ ಸೀಟು ಗೆಲ್ಲೋದಕ್ಕೆ ರಾಜ್ಯವನ್ನೇ ಅಡವಿಟ್ಟಿದ್ದಾರೆ ತಮಿಳುನಾಡಿಗೆ ಕರ್ನಾಟಕವನ್ನ ಅಡವಿಟ್ಟಿದ್ದಾರೆ ಇಂಡಿಯಾ ಪಕ್ಷದ ಸೀಟು ಗೆಲ್ಲೋದಕ್ಕೆ ಇದು ಎಚ್ ಡಿ ರೇವಣ್ಣ ಅವರ ಮಾತು ಅಷ್ಟೇಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ಅವರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಮತ್ತೆ ತಮಿಳುನಾಡು ಎ ಟೀಮ್ ಬಿ ಟೀಮ್ ಆಗಿ ಹೋಗಿದೆ ಅಂದ್ರೆ ಇಲ್ಲಿ ತಮಿಳುನಾಡು ಇಂಪ್ರೆಸ್ ಮಾಡೋದಿಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು ಅನ್ನುವಂತ ಹಾನಿತ್ತಲ್ಲಿ ಇಲ್ಲಿ ಇಂಡಿಯಾ ಒಕ್ಕೂಟದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ತಮಿಳುನಾಡು ಬಿಡದಲ್ಲಿ ಇನ್ನೆಲ್ಲಿ ಎ ಟೀಮ್ ಬಿ ಟೀಮ್ ಅಂತ ಹೇಳಿ ನಮ್ಮ ಹೇಳ್ತಾ ಇದ್ರು ಈಗ ಎ ಟೀಮ್ ಬಿ ಟೀಮ್ ಅಂದ್ರೆ ಕರ್ನಾಟಕ ಎ ಟೀಮ್ ತಮಿಳುನಾಡು ಬಿ ಟೀಮ್ ಆಗಿರ್ತೀವಿ ಈ ರಾಜ್ಯನ ಐ ಎನ್ ಡಿ ಪಕ್ಷದ 40 ಸೀಟ್ ಗೆಲ್ಲೋಕ್ಕೋಸ್ಕರ ಇವತ್ತು ರಾಜ್ಯನ ಅಡ ಇಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತು ಕಾವೇರಿಯ ಭಾಗದ ಅಚ್ಚುಕಟ್ಟು ರೈತರನ್ನು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಮುಂದೆ ತಮಿಳುನಾಡು 40 ಸೀಟ್ ಗೆಲ್ಲಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ರಾಜ್ಯನೇ ತಮಿಳುನಾಡಿನ ಐ ಎನ್ ಡಿ ಪಕ್ಷಕ್ಕೆ ಅಡ ಇಟ್ಟವು ತಮಿಳುನಾಡು ಬಿಡದಲ್ಲಿ ಹಿನ್ನೆಲೆ ಎ ಟೀಮ್ ಬಿ ಟೀಮ್ ಅಂತೇಳಿ ನಮ್ಮ ಹೇಳ್ತಾ ಇದ್ರು ಈಗ ಎ ಟೀಮ್ ಬಿ ಟೀಮ್ ಅಂದರೆ ಕರ್ನಾಟಕ ಎ ಟೀಮ್ ತಮಿಳುನಾಡು ಬಿ ಟೀಮ್ ಇದು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲರೂ ಕೂಡ ಹರಿಹಾಯ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಕಾರಣ ಏನಂದ್ರೆ ತಮಿಳುನಾಡಿಗೆ ನೀರು ಹರಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಒಂದು ವಾದ ಮಂಡಿಸಿಲ್ಲ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಮಧು ಏನಂತಂದ್ರೆ ಈಗ ನಾಲೆಗಳಿಂದ ನೀರು ಹರಿಸ್ತಾ ಇರುವಂತಹ ಆರೋಪ ಏನಾದರೂ ನಿಜವೇ ಆದ್ರೆ ಅಧಿಕಾರಿಗಳು ಕೊಡ್ತಾ ಇರುವಂತಹ ಲೆಕ್ಕ ಒಂದು ಇಲ್ಲಿ ಮಾಡ್ತಾ ಇರೋದು ಇನ್ನೊಂದು ಅಂತಾದ್ರೆ ತೀವ್ರ ಆಕ್ರೋಶವನ್ನು ಎದುರಿಸಬೇಕಾಗತ್ತೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ